ಸುಮಾರು ಜನ ಕೇಳ್ತಿದ್ರೆ ನ್ಯಾನೋ ಬಗ್ಗೆ ಒಂದು ವಿಡಿಯೋ ಮಾಡಿ, ನ್ಯಾನೋ ಹೇಗಿದೆ ತಗೋಬೋದಾ ಅಂತ ಎಲ್ಲ ಕೇಳಿಬಿಟ್ಟು. ಸೊ ನನ್ನ ಹತ್ರ ಇರೋ ನ್ಯಾನೋ ಬಂದು 2011 ಮಾಡಲಿ ಗಾಡಿ. ಇಲ್ಲಿ ನೋಡ್ಬೋದು ನೀವು, 11 ಮಾಡಲ್ ಗಾಡಿ ಇದು. ಮತ್ತು ಈ ಗಾಡಿ ನಾನು ತಗೊಂಡು ಆಲ್ಮೋಸ್ಟು 5-5.5 ವರ್ಷ ಆಗ್ತಾ ಬಂತು ಈ ಗಾಡಿ ನನ್ನ ಹತ್ರ ಇದೆ. ನಾನು ಬಂದು ಈ ಗಾಡಿಗೆ 4th ಓನರು. ಸೊ ಮುಂಚೆ ತಗೊಂಡಿದ್ದು ಒಬ್ಬರು ಡಾಕ್ಟ್ರ್ ಹತ್ರ ಇದ್ದಿದ್ದ ಗಾಡಿ ಇದು. ಇನ್ನೂ ನೋಡ್ಬೋದು ಆ ಡಾಕ್ಟ್ರು ಅವ್ರದ್ದೇನೆ. ಬಟ್ ಏನಂತಂದರೆ ಅವ್ರ ತಮ್ಮನಿಗೆ ಮಾರಿದ್ರು. ಅವ್ರ ತಮ್ಮನಿಗೆ ಮಾರಿದ ಮೇಲೆ ಮತ್ತೆ ಅವ್ರ ತಮ್ಮನ ಓಡ್ಸೋಕೆ ಆಗಿಲ್ಲ ಅಂತ ಅಂದ್ಬಿಟ್ಟು ವಯಸ್ಸಾಗಿರೋರು ಸರಿನಾ. ಸೊ ಹಂಗಾಗಿ ಅವರು ಮತ್ತೆ ನನಗೆ ಸೇಲ್ ಬೇರೆ ಇನ್ನೊಬ್ರಿಗೆ ಸೇಲ್ ಮಾಡಿದ ಅವ್ರ ಫ್ರೆಂಡಿಗೆ. ಅದಾದಮೇಲೆ ನಾನು ತಗೊಂಡಿದ್ದು. ಆಲ್ಮೋಸ್ಟು ನಾನು ಬಂದು 4th ಓನರ್ ಈ ಗಾಡಿಗೆ. ಗಾಡಿ ಲುಕ್ಕು ಯಾವ ಥರ ಇದೆ ಅಂತ ನೋಡಿ. ಸುತ್ತ ನೋಡೋದಾದ್ರೆ ಥರ ಇದೆ. ಮತ್ತು ಮಾಡಲ್ ಬಂದುಬಿಟ್ಟು ನ್ಯಾನು ಎಲೆಕ್ಸ್ ಇದು. ಎಲೆಕ್ಸ್ ಅಂದರೆ ಟಾಪ್ ಎಂಡ್ ಮಾಡಲು ಅವಾಗ. ಮತ್ತು ಒರಿಜಿನಾಲಿಟಿನಲ್ಲೇ ಇದೆ. ಪೇಂಟಿಂಗ್ ಆಗಲಿ ರೀಪೇಂಟ್ ಆಗಲಿ ಯಾವುದು ಮಾಡಿಲ್ಲ. ಬಟ್ ಏನಂತಂದರೆ ಸುಮಾರು ಕಡೆ ಸ್ಕ್ರ್ಯಾಚು ಇದೆಲ್ಲ ಆಗಿದೆ. ಸೊ ಇದು ನಾನು ತಗೋಬೇಕಾದ್ರೇ ಆಗಿತ್ತು. ನಾನು ತಗೊಂಡಿದ್ದ ಮೇಲೇನೋ ಆಗಿದ್ದಲ್ಲ ಅದು. ಮತ್ತು ಇಂಟೀರಿಯರ್ ನೋಡೋದಾದರೆ ಅವರು ಲದರ್ದ ಒಂಥರ ರೆಕ್ಸಿನ್ ಹಾಕಿದ್ದಾರೆ ಲದರ್ ಫಿನಿಷಿಂಗಲ್ಲಿ. ಮುಂಚೆನೇ ಫಸ್ಟೇ ಇದ್ದಿದ್ದು ಹಿಂದೆ ಮುಂದೆ ಮಾತ್ರ ಈ ಥರ ಲುಕ್ಕಲ್ಲಿದೆ. ಮೆಟ್ರೋ ಕಾನ್ಸಲ್ ಬಂದು ಈ ಥರ ಇದೆ ವಿತ್ ಎ ಸಿ. ನಾನು ಈ ಗಾಡಿ ತಗೊಂಡಿದ್ಮೇಲೆ ಹಳೇದೊಂದು ಟೇಪ್ ರೆಕಾರ್ಡರ್ ಇತ್ತು. ಬಟ್ ಏನಂತಂದರೆ ಅದನ್ನು ನಾನು ಈ ಸಿಸ್ಟಮ್ನ ಹಾಕಿಸ್ಕೊಂಡೆ. ಬ್ಲಮ್ ಪಂಕೆಟ್ ಅಂತ ಅಂದ್ಬಿಟ್ಟೇನೋ ಇದೆ ಹೆಸರು, ನೀವು ನೋಡ್ಬೋದು. ಇದು ಬಂದು 3.5 ಸಾವಿರ ರೂಪಾಯಿಗೇನೋ ತಗೊಂಡಿದ್ದು ನಾನು. ಈ ಗಾಡಿನ ಎಷ್ಟಕ್ಕಪ್ಪ ಪರ್ಚೇಸ್ ಮಾಡಿದ್ದು ಅಂತಂದರೆ 65,000 ರೂಪಾಯಿಗೆ ಪ್ಲಸ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕಿಸ್ಕೊಂಡೆ. ಮ್ಯೂಸಿಕ್ ಸಿಸ್ಟಮ್ ಬಂದು 3.5 ಸಾವಿರ ರೂಪಾಯಿ ಆಯಿತು. ಒಟ್ಟು 70,000 ರೂಪಾಯಿ ಒಳಗಡೆ ಸಣ್ಣ ಪುಟ್ಟ ಏನಿದೆ ಖರ್ಚೆಲ್ಲ ಮಾಡಿಸ್ಕೊಂಡು. ಗಾಡಿ ಯಾರು ಸೇಲ್ ಮಾಡಿದ್ರು ಅವಾಗಲೇ ಅವರು ಒಂದು 17,000-18,000 ರೂಪಾಯಿ ಅಷ್ಟು ಖರ್ಚು ಮಾಡಿದರು ಗಾಡಿಗೆ. ಏನೇನೋ ಆಯಿಲ್, ಇಂಜಿನ, ಸರ್ವಿಸು ಏನೇನೋ ಸುಮಾರು ಮಾಡಿಸಿದ್ರು ಆಯಿತಾ. ಸೊ ನಾನು ತಗೊಂಡಾಗ ನನಗೇನು ಖರ್ಚೇನು ಬಿದ್ದಿಲ್ಲ. ಈ ಸಣ್ಣ ಪುಟ್ಟ ಖರ್ಚುಗಳು ಮಾತ್ರ ಮಾಡಿಕೊಂಡೆ. ಅಂದರೆ ಒಂದು 3,000 ರೂಪಾಯಿ ಅಷ್ಟು ಸಿಸ್ಟಮ್ ಹಾಕ್ಸೋದು, ಮತ್ತು ವಾಷಿಂಗ್ ಮಾಡಿಸಿದ್ದು ಸಣ್ಣ ಪುಟ್ಟ ಎಲ್ಲ ಒಂದು 4-5 ಸಾವಿರ ರೂಪಾಯಿ ನನ್ನ ಖರ್ಚು ಬಿತ್ತು. ಮತ್ತು ಹೇಳಬೇಕು ಅಂತಂದರೆ ನಾನು ಗಾಡಿ ತಗೊಂಡಾಗ 32,500 ಏನೋ ಕಿಲೋಮೀಟ್ರ್ ಓಡಿತ್ತು. ಇದು ನನ್ನ ಕೈಗೆ ಬಂದಮೇಲೆ ಒಂದು 5-5.5 ಸಾವಿರ ಕಿಲೋಮೀಟ್ರ್ ಅಷ್ಟೇ ಓಡಿರೋದು ಒಟ್ಟು 4-5 ವರ್ಷಕ್ಕೆ. ಮತ್ತು ಎ ಸಿ ಇರೋ ಗಾಡಿ, ಎ ಸಿ ಎಲ್ಲ ಇದೆ, ಹೀಟರು ಎ ಸಿ ಎಲ್ಲ ಇದೆ ಆಲ್ಮೋಸ್ಟು. ಮತ್ತು ಏನಂದರೆ ಇದು ಪವರ್ ಸ್ಟೇರಿಂಗ್ ಅಲ್ಲ, ನಾರ್ಮಲ್ ಸ್ಟೇರಿಂಗು. ಮೂವಿಂಗಲ್ಲಿ ಓಡಿಸಿದ್ರೆ ತುಂಬ ಫ್ರೀ ಆಗಿದೆ. ಕೀ ಬಂದು ರಿಮೋಟ್ ಕೀ. ಇವಾಗೇನು ಸೆಂಟ್ರಲ್ ಲಾಕಿಂಗ್ ವರ್ಕ್ ಆಗ್ತಿಲ್ಲ, ಇದ್ರಲ್ಲಿ ಮಾತ್ರ ಸೆಂಟ್ರಲ್ ಲಾಕಿಂಗು. ಡೋರ್ ಲಾಕ್ ಮಾಡ್ಕೋಬೇಕು. ಲಾಕು ಅನ್ಲಾಕ್ ಎರಡೂ ಈ ಕೀನಲ್ಲೇ ಆಗಿದ್ಮೇಲೆ ಏನಪ್ಪ 5 ವರ್ಷಕ್ಕೆ ಖರ್ಚು ಬಿತ್ತು ಅಂತ ಕೇಳೋದಾದರೆ, ಹೊಸ ಟೈರ್ ಹಾಕಿಸ್ಕೊಂಡಿದ್ದು 3,200 ರೂಪಾಯಿ ಹಿಂಗೆ ಬಿತ್ತು ಒಂದೊಂದು ಟೈರಿಗೆ. ಸೊ ಇದೇ ಥರ ಟೋಟಲು 4 ಟೈರ್ ಹಾಕಿಸ್ಕೊಂಡಿದ್ದು ಎಲ್ಲ ಹೊಸದೇನೆ, ಒಳ್ಳೆ ಕಂಡೀಷನಲ್ಲಿದೆ. ಇವಾಗ ಒಂದು 2023 ಡಿಸೆಂಬರಲ್ಲಿ ಏನೋ ಹಾಕ್ಸಿದ ಟೈರ್ ಇದು. ಚೆನ್ನಾಗಿದ್ದಾವೆ ಟೈರು, ಒಳ್ಳೆ ಸ್ಮೂತ್ ಐತೆ. ಇದು ಹಾಕಿಸ್ಕೊಂಡಿದ್ಮೇಲೆ MRF ಕಂಪ್ನಿ ಟೈರ್ ಇದು. ಸೇಮ್ ಸೈಜಲ್ಲೇ ಹಾಕ್ಸಿದ್ದು. ಹಿಂದೆ ಮುಂದೆ ಒಂದೇ ಥರ ಹಾಕ್ಕೊಳ್ಳಿ ಅಂತಂದ್ರು ಬೇಡ ಅಂತಂದ್ಬಿಟ್ಟು ಡಿಫ್ರೆಂಟ್ ಸೈಜಲ್ಲೇ ಹಾಕ್ಸಿರೋದು. ಹಿಂದೆ ಟೈರು ಸೈಜ್ ನೋಡೋದಾದರೆ 155/65R12 71S ಅಂತ ಬರುತ್ತೆ. ಬಿಟ್ಟಿರುತ್ತೆ ಅಂದರೆ ಹಿಂದೆ ಟೈರ್ ಸ್ವಲ್ಪ ದಪ್ಪ ಇರೋದು. ಹಾಗೆ ಮುಂದೆ ಟೈರ್ ನೀವು ನೋಡ್ಬೋದು, ಇದು ಸ್ವಲ್ಪ ದಪ್ಪ ಕಡಿಮೆ ಫ್ರಂಟದು ಹಿಂದಕ್ಕೆ ಹೋಲಿಸ್ಕೊಂಡ್ರೆ. ಸೈಜ್ ಬಂದು ನೋಡ್ಬೋದು 135 135/70R12 65S ಅಂತ ಬರುತ್ತೆ. ಸೊ ಹಿಂದೆ ಮುಂದೆ ಟೈರ್ಗಳು ಬಂದು ಡಿಫ್ರೆಂಟ್ ಆಗಿದೆ. ಬಟ್ ಏನಂದರೆ ಈ ಥರ ಇರೋದ್ರಿಂದ ಸ್ವಲ್ಪ ಸ್ಟೈರಿಂಗ್ ಎಲ್ಲ ನಮ್ಗೆ ಕಟ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಈ ಥರ ಟೈರ್ ಇರೋದ್ರಿಂದ. ಹಿಂದೆ ಟೈರ್ ಬಂದುಬಿಟ್ಟು ಸ್ವಲ್ಪ ಬ್ಯಾಲೆನ್ಸಿಗೋಸ್ಕರ ದಪ್ಪ ಇದೆ. MRF ಕಂಪ್ನಿ ಶೋರೂಮಲ್ಲೇ ಹೋಗಿ ಹಾಕಿಸ್ಕೊಂಡಿದ್ದಕ್ಕೆ ನನಗೆ ಎಷ್ಟಾಯಿತು ಅಂತಂದರೆ 12,500 ರೂಪಾಯಿ ಆಯಿತು ವಿತ್ ಅದು ಪಿನ್ ಕೂಡ ಸೇರಿಬಿಟ್ಟು. ನೆಕ್ ಪಿನ್ ಬರುತ್ತಲ್ಲ ಹೇರ್ ಹೊಡೆಯೋದು ಅದು ಕೂಡ ಸೇರಿ 4 ಅದು ಚೇಂಜ್ ಮಾಡಿದೆ. ಆಮೇಲೆ ಟೈರ್ 4 ಟೈರ್ಗೂ
ಸ್ಟೆಪ್ನಿ ಟೈರ್ ಹಳೆ ವೀಲ್ ಎಲ್ಲ ಇದ್ದಿದ್ದ ನಾನೇ ಒಂದಷ್ಟು ಸ್ಪೇರ್ ವೀಲ್ ಮಾಡ್ಕೊಂಡಿದ್ದೀನಿ. ರೀಸೆಂಟ್ ಆಗಿ ಮತ್ತೆ ಒಂದು ವಾಟರ್ ಪಂಪ್ ಅಂತ ಹೋಯ್ತು ನಾನದು. ಆಯಿಲ್ ಪಂಪ್ ವಾಟರ್ ಪಂಪ್ ಎರಡು ಒಂದರಲ್ಲೇ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಅದು ಪಾರ್ಟ್ಸ್ ಚೇಂಜ್ ಮಾಡಿದ್ರೆ ಎರಡೂ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಷ್ಟು ವರ್ಷ ಅಂತೂ ನನಗೇನು ಪ್ರಾಬ್ಲಮ್ ಕೊಟ್ಟಿರಲಿಲ್ಲ. 5 ವರ್ಷದಲ್ಲಿ ಲಾಸ್ಟ್ ಒಂದು ಟ್ರಿಪ್ ಮೈಸೂರಿಗೆ ಹೋಗಿದ್ದೆ ದೇವಸ್ಥಾನಕ್ಕೆ. ಸೊ ಬರಬೇಕಾದ್ರೆ ಅದು ಹೀಟಿಂಗ್ ಆಗಕ್ಕೆ ಸ್ಟಾರ್ಟ್ ಆಯಿತು ಸರಿನಾ. ಅದು ತುಂಬ ಇಶ್ಯೂ ಇದೆ ಈ ಗಾಡಿನಲ್ಲಿ. ಸೊ ನಾನು ಅಷ್ಟು ರೆಕಮೆಂಡ್ ಮಾಡೋದಿಲ್ಲ ಯಾರಾದರೂ ಹೊಸದಾಗಿ ನ್ಯಾನೊ ತಗೋಬೇಕು ಅಂತ ಕೇಳೋದಾದ್ರೆ. ಸೊ ಒಂದ್ಸ ಎಲ್ಲಾದ್ರೂ ಒಂದು ಲಾಂಗ್ ಹೋಗ್ಬಿಟ್ಟು ಬಂದ್ರೆ ಒಂದಲ್ಲ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಕೊಟ್ಟೆ ಕೊಡುತ್ತೆ. ಸ್ಥಳಕ್ಕೆಲ್ಲ ಎತ್ಕೊಂಡು ಹೋಗಿದ್ದೀನಿ ಗಾಡಿನ, ಮತ್ತೆ ಘಾಟು ಆಗುಂಬೆ ಘಾಟು ಈ ಕಡೆ ಎಲ್ಲ ಕಡೆನೂ ಎಲ್ಲ ಲಾಂಗೇ ಎತ್ಕೊಂಡು ಹೋಗಿರೋ ಆಲ್ಮೋಸ್ಟ್ ನನ್ನ ಗಾಡಿನ. ಬಟ್ ಏನಂತಂದ್ರೆ ಎಲ್ಲಾದ್ರೂ ಹೋಗಿ ಬಂದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ ಕೊಡುತ್ತೆ, ಸಣ್ಣ ಪುಟ್ಟ ಏನಾದರೂ ರಿಪೇರಿ ಬಂದೇ ಬರುತ್ತೆ. ಅದೊಂದೇ ಬೇಜಾರಾಗುತ್ತೆ ಹೊರತು ದಾರಿನಲ್ಲಿ ಎಲ್ಲೂ ಕೈ ಕೊಟ್ಟಿಲ್ಲ. ನ್ಯಾನೋದಲ್ಲಿರೋ ಗೇರ್ ಎಷ್ಟಪ್ಪ ಅಂದ್ರೆ 4 ಗೇರ್ ಇರೋದು, ಬೇರೆ ಗಾಡಿಗಳಿಗೆ 5 ಗೇರ್ ಇರುತ್ತೆ, ನ್ಯಾನೋದಲ್ಲಿ 4 ಗೇರ್ ಇರೋದು, ಒಂದು ರಿವರ್ಸ್ ಗೇರು. ಗಾಡಿ ಸ್ಟಾರ್ಟ್ ಆಗಬೇಕಾದ್ರೆ ಹಿಂಗಿರುತ್ತೆ ಸೌಂಡ್ ನೋಡ್ರೆ, ಈ ತರ ಇಗ್ನಿಷನ್ ಬರುತ್ತೆ. ಪೆಟ್ರೋಲ್ ಗಾಡಿ ಇದು. ಕಂಪ್ನಿನಲ್ಲಿ ಕೂಡ ಹೋದ್ರೆ ಅಷ್ಟು ಸರ್ವಿಸ್ಗೆಲ್ಲ ಹಿಂದೇಟ್ ಹಾಕ್ತಾರೆ. ಸೊ ಅದೊಂದು ರೀಸನ್ ಇದೆ. ಬಟ್ ಏನಂತಂದರೆ ಬೈಕಿಗೆ ಕಂಪೇರ್ ಮಾಡಿಕೊಂಡ್ರೆ 4 ಜನ ಕಂಫರ್ಟಾಗಿ ಹೋಗ್ಬೋದು. ಸೊ ಗಾಡಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಮಾತ್ರ ಸ್ವಲ್ಪ ಬೇಜಾರು ಅನಿಸುತ್ತೆ, ಯಾಕಾದರೂ ಬೇಕಿತ್ತು ಅಂತ ಅಂದ್ಬಿಟ್ಟು. ಬಟ್ ಇಲ್ಲ ಅಂತಂದರೆ ಎಲ್ಲ ಚೆನ್ನಾಗೇ ಇದೆ ಗಾಡಿ ಅಂತ ಹೇಳ್ಬೋದು. ರತನ್ ಟಾಟಾ ಸರ್ ಈ ಗಾಡಿ ಮಾಡಬೇಕಾದ್ರೆ ಎಲ್ಲರಿಗೂ ಯೂಸ್ ಆಗಲಿ, ಒಳ್ಳೇದಾಗಲಿ, ಕಂಫರ್ಟ್ ಗಾಡಿ ಅಂತ ಮಾಡಿದ್ರು, ಕಾಂಪ್ಯಾಕ್ಟ್ ಆಗಿರಲಿ ಅಂತ. ಬಟ್ ಏನಂತಂದರೆ ಬಡವ್ರ ಗಾಡಿ ಅಂತ ಅಂದ್ಬಿಟ್ಟು ತುಂಬ ಟೀಕೆ ಮಾಡಿಕೊಂಡು ಹಾಳು ಮಾಡಿದ್ರು ಅಂತಲೇ ಹೇಳ್ಬೋದು. ಇಂಡಿಯಾದಲ್ಲಿ ಗಾಡಿಗಳು ಆಲ್ಮೋಸ್ಟ್ ತೊಗೊಳೋರೆಲ್ಲ ಹೆಂಗೆ ಯಾವ ಥರ ಯೋಚನೆ ಮಾಡ್ತಾರೆ ಅಂತಂದರೆ ಸ್ಕೋಪ್ ತೋರ್ಸೋಕ್ಕೆ. ಇದು ಸ್ಕೋಪ್ ತೋರ್ಸೋಕ್ಕೋಸ್ಕರ ಮಾಡಿದ ಗಾಡಿ ಅಲ್ಲ. ಟೂ ವೀಲರ್ ಹೋದ್ರೆ ಸೇಫ್ ಇಲ್ಲ ಅಂತಂದ್ಬಿಟ್ಟು ಮಾಡಿದ ಗಾಡಿ ಟಾಟಾ ನ್ಯಾನೋ. ಬಟ್ ಏನಂತಂದರೆ ಅದನ್ನೇ ಒಂದು ಸ್ವಲ್ಪ ಮಿಸ್ಯೂಸ್ ಮಾಡಿಕೊಂಡ್ರೆ, ಟೂ ವೀಲರ್ ಬೇಕಾದರೆ ಯೂಸ್ ಮಾಡೋಣ, ನ್ಯಾನೋ ಮಾತ್ರ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಜನಗಳೇ ಒಂದೊಂದು ಹೆಸರಿಟ್ಟು ಈ ಗಾಡಿಗೆ ಕೆಟ್ಟ ಹೆಸರು ತಂದು ಡಿಸ್ಕಂಟಿನ್ಯೂ ಮಾಡಿದ್ರು ಈ ಗಾಡಿನ. ಸೊ ಏನು ಮಾಡೋಕ್ಕಾಗಲ್ಲ, ಒಳ್ಳೇದು ಕೆಟ್ಟದ್ದು ಅನ್ನೋದು ಎರಡೂ ಇದ್ದೇ ಇರುತ್ತಲ್ವಾ. 1 ಲಕ್ಷಕ್ಕಂತ ಮಾಡಿದ ಗಾಡಿ ಇದು. ಬಟ್ ಏನಂತಂದ್ರೆ ಹೋಗ್ತಾ ಹೋಗ್ತಾ ಗಾಡಿ ರೇಟ್ ಜಾಸ್ತಿ ಆಗಿ ಈ ಗಾಡಿ ಎಷ್ಟಿತ್ತು ಅಂತಂದ್ರೆ ಫೈನಲ್ ಆಗಿ 2.25 ಲಕ್ಷ ಏನೋ ಆಯ್ತು ಇದೆ ಎಲೆಕ್ಸ್ ಟಾಪ್ ಎಂಡ್ ಮಾಡಲು. ಗಾಡಿಗೆ ಟೋಟಲ್ ವಯಸ್ಸು ಒಂದು 15 ವರ್ಷ ಆಗೋವರೆಗೂ ಅಂತ ಇಟ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಒಂದ್ 2-3 ವರ್ಷ ನನ್ನ ಹತ್ರನೇ ಇರುತ್ತೆ. ನಾನು ಕಾರ್ಗೆ ಟೀಕೆ ಮಾಡಿದ್ರು ಅವ್ರು ಇದ್ರ ಗಾಡಿ ಉದ್ದೇಶ ಏನು ಅನ್ನೋದನ್ನ ಯಾವತ್ತು ಯೋಚನೆ ಮಾಡಿಲ್ಲ ಅಂತ ಹೇಳ್ಬೋದು. ಈ ಗಾಡಿ ಉದ್ದೇಶ ಏನು, ಯಾವ ತರ ವರ್ಕ್ ಆಡುತ್ತೆ ಏನು ಅನ್ನೋದು ಏನು ಯೋಚನೆ ಮಾಡಿಲ್ಲ ಹಿಂದೆ ಮುಂದೆ. ಅಂದ್ರೆ ಡಿಸ್ಕಂಟಿನ್ಯೂ ಮಾಡೋವರೆಗೂ ಬಿಟ್ಟಿಲ್ಲ, ಹಾಳ್ ಮಾಡಿಟ್ರು ಮಾತ್ರ. ಯಾರಾದ್ರೂ ಗಾಡಿ ತಗೊಂಡ್ರೆ ನಾನು ಯಾಕಪ್ಪ ತಗೊಂಡೆ ಅಂತಿದ್ರು, ಹೊಸ ಗಾಡಿ ತಗೊಂಡ್ರೆ ಯಾಕೆ ತಗೊಂಡೆ, ಅದ್ರ ಬದಲಾಗಿ 1 ಲಕ್ಷ ಕೊಟ್ಟು ಮಾರುತಿ 800 ತಗೋಬೇಕಿತ್ತಲ್ವಾ. ಸೊ ಈ ಹೊಸ ಗಾಡಿ ಏನಕ್ಕೋಸ್ಕರ ಇದು ತಗೊಂಡೆ, ಇದ್ರ ಬದಲು ಅದೇ ಚೆನ್ನಾಗಿತ್ತು ಅನ್ನೋ ಆ ತರ ರೀಸನ್ಗಳೆಲ್ಲ ಕೊಟ್ಟು ಡಿಸ್ಕಂಟಿನ್ಯೂ ಮಾಡೋವರೆಗೂ ಬಿಟ್ಟಿಲ್ಲ ಅಂತ ಹೇಳ್ಬೋದು. 2019 ಡಿಸ್ಕಂಟಿನ್ಯೂ ಆಗಿದ್ದು ನಾನು. ಈ ನ್ಯಾನೊ ಬಂದಾಗಿಂದ ಹೇಳ್ಬೇಕಂದ್ರೆ ಸುಮಾರು ಮಾಡ್ಲು ಬಂದು ಒಂದು 5-6 ಮಾಡ್ಲುಗಳು ಬಂದು, ಆಟೋಮೆಟಿಕ್, ಮ್ಯಾನ್ಯೂಲ್, XT, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಸುಮಾರು ಮಾಡೆಲ್ಗಳು ಮಾತ್ರ ಬಂದಿದ್ದಾವೆ. ಗಾಡಿ ಲುಕ್ಕು ಹೋಯ್ತಾ ಹೋಯ್ತಾ ಲುಕ್ಕೆಲ್ಲ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಟ್ ಏನಂತಂದರೆ ಡಿಸ್ಕಂಟಿನ್ಯೂ ಆಯಿತು. ಹೊಸ ಲೇಟೆಸ್ಟ್ ಮಾಡೆಲ್ ಗಾಡಿಗಳು ಬಂದರೂ ಕೂಡ ಲುಕ್ ವೈಸ್ ಎಲ್ಲ ಚೆನ್ನಾಗಿದ್ರು ಕೂಡ. ಮೈಲೇಜ್ ಮಾತ್ರ ಈ ಗಾಡಿದು ಅಲ್ಟಿ ಅಂತ ಹೇಳ್ಬೋದಾಯ್ತಾ, ಸಖತ್ತಾಗಿದೆ ಮೈಲೇಜ್ ಮಾತ್ರ ಈ ಗಾಡಿದು. ಇನ್ನು ಕೆಲವೊಬ್ರು ಅನ್ಕೊಂತೀರ ಗಾಡಿ ತಗೋಬೋದಾ ನಾನು ಹೆಂಗಿದೆ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ನೋಡಿ ನನಗೆ 70,000 ರೂಪಾಯಿಗೆ ಎಲ್ಲ ಇನ್ಕ್ಲೂಡಿಂಗ್ ಎಕ್ಸೆಸರೀಸ್ ಎಲ್ಲ ಸೇರಿ ಸಣ್ಣ ಪುಟ್ಟ ಖರ್ಚೆಲ್ಲ ಸೇರಿ ನಾನು 70,000 ರೂಪಾಯಿಗೆ ತಗೊಂಡೆ. ಯಾರಾದರೂ ನಮ್ಮ ಮನೆಗೆ ಒಂದು ನಾನು ತಗೊಳೋಣ ಒಂದು ಸುಮ್ಮನೆ ಓಡಾಡ್ಕೊಂಡಿರೋದಕ್ಕೆ ಅಂತಂದರೆ ತಗೋಬೇಡಿ ಅಂತ ನಾನು ಹೇಳಲ್ಲ. ಗಾಡಿ ಚೆನ್ನಾಗಿದೆ, ರೋಡಲ್ಲೆಲ್ಲ ನಾವು ಓಡಿಸ್ಬೇಕಾದ್ರೆ ಅಷ್ಟು ಅನ್ಸಲ್ಲ ನಮಗೆ, ಚಿಕ್ಕ ಗಾಡಿಲಿ ಕೂತಿದ್ದೀವಿ ಅಂತಂದ್ಬಿಟ್ಟು ಚೆನ್ನಾಗಿದೆ. ಒಂದು 70-80 ಸ್ಪೀಡಲ್ಲೇ ನಾನು ಓಡಿಸೋದು, ಎಲ್ಲೇ ಹೋದ್ರೂ ಕೂಡ ಆ ರೇಂಜ್ ಒಳಗೇನೆ ಹೋದ್ರೆ ಒಳ್ಳೆ ಮೈಲೇಜ್ ಬರುತ್ತೆ ಆಯ್ತಾ. 25-26 ಅಷ್ಟೆಲ್ಲ ಮೈಲೇಜ್ ಸಿಕ್ಕಿದೆ ನನಗೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಆದರೆ ಏನಪ್ಪ ಪ್ರಾಬ್ಲಮ್ ಅಂತಂದರೆ ಎಲ್ಲಾದರೂ ಹೋದ್ರೆ ಸ್ವಲ್ಪ ಗಾಡಿ ಹೋಗಿ ಬಂದಮೇಲೆ ಏನಾದರೂ ಒಂದು ಹೀಟಿಂಗ್ ಇಶ್ಯೂ ಆಗೋದು, ಏನಾದರೂ ಒಂದು ಸಣ್ಣ ಪುಟ್ಟ ಬಂದೇ ಬರುತ್ತೆ. ಪ್ರತಿಯೊಂದು ಟ್ರಿಪ್ಪಲ್ಲಿ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ ಗಾಡಿದು. ಓವರಾಲ್ ಎಕ್ಸ್ಪೀರಿಯನ್ಸ್ ಕೇಳೋದಾದ್ರೆ ಚೆನ್ನಾಗಿದೆ ಗಾಡಿ. ಬಟ್ ಏನಂತಂದರೆ ಯಾರಾದರೂ ಹೊಸ್ದಾಗಿ ತಗೋಬೇಕು ಅಂದ್ಕೊಂಡಿದ್ರೆ, ಸೆಕೆಂಡ್ ಹ್ಯಾಂಡಲ್ಲಿ ನಾನೋನೇ ಪರ್ಟಿಕ್ಯುಲರಾಗಿ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ನಾನು ಹೇಳ್ತೀನಿ, ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ನನ್ನ ಕಡೆಯಿಂದ ಸಜೆಷನ್ ಇರೋದು ಯಾಕಂತಂದರೆ ಇದ್ರದ್ದು ಸ್ಪೇರ್ ಪಾರ್ಟ್ಸ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಎಲ್ಲ ಐಟಮ್ ಬಂದು ಆಲ್ಮೋಸ್ಟ್ ಇದರಲ್ಲಿರೋಂಥ ಐಟಮ್ ಎಲ್ಲ ಬಂದು ಹೆಂಗಾಗಿ ಇರುತ್ತೆ ಅಂತಂದರೆ ಅಟ್ಯಾಚೆಡ್ ಇರುತ್ತೆ. ಇವಾಗ ಲಾಸ್ಟ್ ಟೈಮ್ ಈ ನಾನೋದು ಏನಾಯಿತು, ವಾಟರ್ ಪಂಪು ಆಯಿಲ್ ಪಂಪು ಆಯಿಲ್ ಮಿಕ್ಸ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಸರಿನಾ. ಅದನ್ನು ಫುಲ್ ಚೇಂಜ್ ಮಾಡಿಸೋಕ್ಕೆ ಒಟ್ಟು ನನಗೆ 9,000 ರೂಪಾಯಿ ಖರ್ಚಾಗಿದೆ ಆಯಿಲು ಅದೆಲ್ಲ. ಬರೀ ಆಯಿಲ್ ಎಲ್ಲ ಸರ್ವಿಸ್ ಆಯಿತು ಅಂತ ಹೇಳ್ಬೋದು. ಬಟ್ ಏನಂತಂದರೆ ಆ ಒಂದು
ಆ ವಾಟರ್ ಪಂಪು ಆಯಿಲ್ ಪಂಪು ಫುಲ್ ಅಸೆಂಬ್ಲಿನೇ ಚೇಂಜ್ ಮಾಡಬೇಕಾಯಿತು. ಅದಕ್ಕೆ ಎಷ್ಟಾಯಿತು ಅಂತ ಕೇಳೋದಾದರೆ 3,200 ರೂಪಾಯಿ ಖರ್ಚಾಗಿದೆ. ಅದನ್ನು ಚೇಂಜ್ ಮಾಡೋಕ್ಕೆ ಲೇಬರ್ ಚಾರ್ಜು ಮತ್ತು ಸಣ್ಣ ಪುಟ್ಟ ಖರ್ಚು ಎಲ್ಲ ಸೇರಿ 2,500 ರೂಪಾಯಿ ಎಕ್ಸ್ಟ್ರಾ 5,000 ಆಯಿತು. ಮತ್ತು ಆಯಿಲ್ ಚಾರ್ಜಸ್ಸು ಕೂಲೆಂಟ್ ಆಗಲಿ ಅವೆಲ್ಲ ಚೇಂಜ್ ಮಾಡಿಸ್ದೆ, ಅದೆಲ್ಲ ಬಂದು ಎಲ್ಲ ಸೇರಿ 9,000 ರೂಪಾಯಿ ಖರ್ಚು ಬಂತು. ಮತ್ತು ಸರ್ವಿಸ್ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಕಡೆಯೂ ಸರ್ವಿಸ್ ಮಾಡ್ತಾರೆ, ಬಟ್ ಏನಂತಂದರೆ ಸ್ವಲ್ಪ ಕಷ್ಟ ಸರ್ವಿಸ್ ಮಾಡಿಸೋದಾದ್ರೆ. ನಾನು ಅಂತಂದಿದ ತಕ್ಷಣ ಸ್ವಲ್ಪ ತಲೆ ಕೆರ್ಕೊಂತಾರೆ, ಯಪ್ಪ ಅದನ್ನು ಎಲ್ಲ ಬಿಚ್ಚಬೇಕು, ಒಳಗಡೆ ತುಂಬ ಕೈ ಹಾಕಬೇಕು, ಮತ್ತು ಸ್ವಲ್ಪ ಪ್ರಾಬ್ಲಮ್ಮು ಇಂಜಿನ್ ಕಂಪಾರ್ಟ್ನೆಲ್ಲ ಎಕ್ಸಸ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ಸ್ವಲ್ಪ ಹಿಂದೇಟ್ ಆಗ್ತಾರೆ ಈ ಗಾಡಿನ ಸರ್ವಿಸ್ ಮಾಡಬೇಕು ಅಂತಂದರೆ. ಅದು ಬಿಟ್ಟರೆ ಓವರಾಲ್ ಆಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇದೆ, ನನಗಂತೂ ಯಾವುದೇ ಥರ ಪ್ರಾಬ್ಲಮ್ ಏನು ಆಗಿಲ್ಲ. ನಾನೇನು ಜಾಸ್ತಿ ಏನು ಗಾಡಿ ಓಡ್ಸಕ್ಕೆ ಹೋಗಿಲ್ಲ ಇದು, ಹಂಗಾಗಿ ನನಗೆ ಅಷ್ಟು ಖರ್ಚು ಅನಿಸಿಲ್ಲ. ಇಲ್ಲಿವರೆಗೂ ಒಂದು 25-30,000 ರೂಪಾಯಿ ಒಟ್ಟು ಖರ್ಚಾಗಿದೆ, ಅಂದರೆ ಪೆಟ್ರೋಲ್ ಎಲ್ಲ ಬಿಟ್ಟು ಬರೀ ಗಾಡಿ ರಿಪೇರಿ ಅಂತಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಏನಾದರೂ ಹೆಚ್ ಡಿ ಕೇಬಲ್ ಹೋಗೋದು ಏನಾದರೂ ಒಂದು ಸಣ್ಣ ಪುಟ್ಟ ಬಂದೇ ಬರುತ್ತೆ. ಸೊ ಗಾಡಿ ಅಂದಮೇಲೆ ಬರುತ್ತೆ, ಬಟ್ ಏನಂತಂದರೆ ಈ ಗಾಡಿಗೆ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ, ಗಾಡಿ ಮಾತ್ರ ಸೂಪರು. ನಮ್ಗೆ ಎಲ್ಲಾದರೂ ಲಾಂಗ್ ಜರ್ನಿಗೆ ಹೋದ್ರೂ ಕೂಡ ಮುಂದೆ ಕೂತ್ಕೊಂಡ್ರೆ ಅಷ್ಟು ಟಯರ್ಡ್ನೆಸ್ ಅನಿಸಲ್ಲ ಈ ಗಾಡಿ ಓಡಿಸೋಕ್ಕೆ. ಅಂದರೆ ಏನಂದರೆ ಘಾಟ್ ಸೆಕ್ಷನಲ್ಲಿ ಸ್ವಲ್ಪ ಹತ್ತಿಸ್ಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ, ಅಂದರೆ 2 ಸಿಲಿಂಡರ್ ಇರೋದಲ್ವ ಇಂಜಿನು. ಸೊ ಹಂಗಾಗಿ ಏನಾಗುತ್ತೆ ಸ್ವಲ್ಪ ಗಾಡಿ ಎಳೆಯೋದು ಸ್ವಲ್ಪ ಕಮ್ಮಿ ಅನಿಸುತ್ತೆ. ಅದು ಬಿಟ್ಟರೆ ಯಾವುದೇ ಥರ ನನಗೇನು ಪ್ರಾಬ್ಲಮ್ ಏನು ನಾನು ಫೇಸ್ ಮಾಡಿಲ್ಲ ಈ ಗಾಡಿನಲ್ಲಿ. ಮತ್ತು ನಾನು ಬೆಂಗಳೂರು ಸಿಟಿಯಲ್ಲಿ ಇರೋದ್ರಿಂದ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ಗೆ ಏನು ತೊಂದರೆ ಇಲ್ಲ. ಇನ್ನು ಹೇಳೋದಾದರೆ ಸ್ಪೇರ್ ಪಾರ್ಟ್ಸ್ ಆಗಲಿ ಸರ್ವಿಸ್ ಆಗಲಿ ಸ್ಪೇರ್ ಪಾರ್ಟ್ಸು ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಲ್ಲ, ಸಿಗ್ತಾ ಇದೆ. ಅದೇ ನಾನು ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲೇನಾದರೂ ಗಾಡಿ ಕೈ ಕೊಡ್ತು ಅಂದರೆ ಸ್ಪೇರ್ ಪಾರ್ಟ್ಸ್ನ ಮೇನ್ ಮೆಟ್ರೋ ಸಿಟಿಗಳಿಂದನೇ ತರಿಸ್ಬೇಕಾಗುತ್ತೆ. ಸೊ ಹಂಗಾಗಿ ಏನಾಗ್ತಿದೆ ಸ್ವಲ್ಪ ಅದೊಂದು ಸ್ವಲ್ಪ ಹುಷಾರಾಗಿರಬೇಕು. ಎಲ್ಲೋ ಹೋಗಿ ತಗಲಾಕೊಂಡ್ರೆ ಮತ್ತು ಗಾಡಿ ಏನೋ ಕೆಟ್ಟೋಗ್ಬಿಟ್ರೆ ಆ ಸ್ಪೇರ್ ಪಾರ್ಟ್ಸ್ ಸಿಕ್ಕಿಲ್ಲ ಅಂತಂದರೆ ಅದನ್ನು ಮತ್ತು ಸಿಟಿಯಿಂದನೇ ತರಿಸಿ ಮತ್ತು ಅವ್ರು ಫಿಕ್ಸ್ ಮಾಡಿಕೊಡ್ತಾರೆ. ಅದಂತೂ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇಲ್ಲ ಚೆನ್ನಾಗಿದೆ. ಮತ್ತು ಸಡನ್ ಆಗಿ ನಮಗೆ ಸ್ಪೇರ್ ಪಾರ್ಟ್ಸ್ಗಳು ಸಿಗಲ್ಲ, ಅದೊಂದು ಮೇನ್ ತೊಂದರೆ ಆಗ್ತಿದೆ. ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ, ಗಾಡಿ ಚೆನ್ನಾಗಿದೆ. ನಾನು ತಗೊಳಕ್ಕೆ ರೀಸನ್ ಏನಪ್ಪ ಅಂತಂದರೆ ಮನೆ ಹತ್ರ ಒಂದು ಗಾಡಿ ನಿಂತಿರಲಿ ನಮ್ಮದು ಅಂತಂದ್ಬಿಟ್ಟು ಆ ರೀಸನ್ಗೋಸ್ಕರ ತೆಗೆದಿದ್ದು ಸಾಕು ನನಗೆ ಓಡಾಡೋಕ್ಕೆ. ಸುಮಾರು ಜನಕ್ಕೆ ಸ್ವಲ್ಪ ಸ್ಟೈಲ್ ಎಲ್ಲ ತೋರಿಸೋರ ಇದ್ದರೆ ಸ್ಟೈಲ್ ತೋರಿಸೋರಿಗೆಲ್ಲ ಈ ಗಾಡಿ ಆಗಲ್ಲ. ಜಸ್ಟ್ ಏನಂತಾರೆ ನಮಗೆ ಎಮರ್ಜೆನ್ಸಿಗೆ ಏನಾದರೂ ಟಕ್ ಅಂತ ಹೋಗಿ ಬರೋಕ್ಕೆ, ಒಂದು 4 ಜನ ಟ್ರಾವೆಲ್ ಮಾಡೋಕ್ಕೆ ಆ ಥರ ಯೂಸ್ಗೋಸ್ಕರ ಆಗುತ್ತೆ ಹೊರತು ಒಂದು 100 ಕಿಲೋಮೀಟರ್ 150 ಕಿಲೋಮೀಟರ್ ಓಡಾಡೋಕ್ಕೆ ಓಕೆ ಅಂತ ಹೇಳ್ಬೋದು. ಅದೇ ನೀವೇನೋ ತುಂಬ ಲಾಂಗ್ ಹೊಡಿತೀನಿ ಅಂತಂದರೆ ಹೋಗೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ. ಪ್ರಾಬ್ಲಮ್ ಬಂತು ಅಂದರೆ ಸ್ವಲ್ಪ ತಲೆನೋವು ಜಾಸ್ತಿ ಗುರು. ಅದು ಬಿಟ್ಟರೆ ಇನ್ನು ಯಾವುದೋ ಥರ ಏನು ಪ್ರಾಬ್ಲಮ್ ಇಲ್ಲ, ಗಾಡಿ ತುಂಬ ಚೆನ್ನಾಗಿದೆ, ಚೆನ್ನಾಗೇ ಮೈಲೇಜ್ ಎಲ್ಲ ಕೊಡುತ್ತೆ, ಚೆನ್ನಾಗಿದೆ. ಬಟ್ ಏನಂತಂದರೆ ಸ್ಪೇರ್ ಪಾರ್ಟ್ಸು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಮತ್ತು ಹೀಟಿಂಗ್ ಇಶ್ಯೂ ಮಾತ್ರ ತುಂಬ ಬರುತ್ತೆ ಈ ಗಾಡಿನಲ್ಲಿ. ಮತ್ತು ಹಾಗೆ ಕೇಳೋದಾದರೆ ಯಾರಪ್ಪ ಈ ಗಾಡಿ ತೊಗೋಬೋದು ಅಂತ ಕೇಳೋದಾದರೆ, ಹೊಸದಾಗಿ ಯಾರಾದರೂ ಡ್ರೈವಿಂಗ್ ಕಲಿತಾ ಇದ್ದೀನಿ, ಇನ್ನು 1 ವರ್ಷ 2 ವರ್ಷ ನಾನು ನ್ಯಾನದಲ್ಲೇ ಕಲಿತು ಸ್ವಲ್ಪ ಚೆನ್ನಾಗೆ ಓಡ್ಸಕ್ಕೆ ಕಲ್ತ ಮೇಲೆ ಆಮೇಲೆ ಬೇಕಾದರೆ ನಾನು ಬೇರೆ ಗಾಡಿ ತಗೊತೀನಿ ಅಂತಂದರೆ ಟ್ರೈ ಮಾಡ್ಬೋದು. ಅದು ಬಿಟ್ಟು ಇದರಲ್ಲೇ ಇರ್ತೀನಿ ಇದೇ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ನೀವು ಕಷ್ಟ ಅನುಭವಿಸುತ್ತೆ ಯಾಕಪ್ಪ ಆದರೂ ತಗೊಂಡೆ ಅಂತ ಅನಿಸುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓವರಾಲ್ ಎಕ್ಸ್ಪೀರಿಯನ್ಸ್ ಅಂದರೆ ಚೆನ್ನಾಗಿದೆ. ಎಷ್ಟೋ ನೀವು ನ್ಯಾನೋಗಳನ್ನ ನೋಡಿರ್ತೀರ, ನೀವು ಯೂಟ್ಯೂಬಲ್ಲೆಲ್ಲ ನೋಡ್ಬೋದು ನ್ಯಾನೋಗಳ ಬಗ್ಗೆ ಎಲ್ಲ, ಚೆನ್ನಾಗಿ ಒಳ್ಳೆ ರಿವ್ಯೂ ಇದೆ, ನನಗೂ ಇಷ್ಟ ಆಯಿತು. ಬಟ್ ಏನಂತಂದರೆ ಪ್ರಾಬ್ಲಮ್ ಬಂದು ರಿಪೇರಿ ಬಂತು ಅಂದರೆ ಫುಲ್ ಅಸೆಂಬ್ಲಿನೇ ಚೇಂಜ್ ಮಾಡಬೇಕು ಅನ್ನೋದೇ ಒಂದು ಸ್ವಲ್ಪ ಬೇಜಾರು. ಅದು ಬಿಟ್ಟರೆ ಮಿಕ್ಕಿ ಬೇರೆ ಗಾಡಿಗಳ ಥರ ಬರೀ ಒಂದೇ ಪಾರ್ಟ್ಸ್ನ ಫಿಕ್ಸ್ ಮಾಡೋದು, ಒಂದು 500 ರೂಪಾಯಿಗೆ ಇರ್ತವೆ ಆ ಪಾರ್ಟ್ಸ್ನ ಹಂಗೆ ಫಿಕ್ಸ್ ಮಾಡಿಬಿಟ್ರೆ ನಾವು ರನ್ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಹಂಗಿಲ್ಲ, ಫುಲ್ಲು ಫಿಟ್ಟಿಂಗ್ ಇರುತ್ತೆ. ಹೇಳಬೇಕು ಅಂತಂದರೆ ಟಾಟಾ ಎಸ್ಸು ಮತ್ತು ನ್ಯಾನೋ ಇಂಜಿನ್ ಎರಡೂ ಒಂದೇ. ಸೊ ಆಲ್ಮೋಸ್ಟ್ ಇಂಜಿನ್ ಏನಾದರೂ ಸ್ಪೇರ್ ಪಾರ್ಟ್ಸ್ ಬೇಕು ಅಂತಂದರೆ ಟಾಟಾ ಎಸ್ ಇದೆ ಅಲ್ವಾ, ಟಾಟಾ ಎಸ್ದೇ ಗಾಡಿ ಇದೆ, ಸ್ಪೇರ್ ಪಾರ್ಟ್ಸು ಇದು ಕೂಡ ಫಿಕ್ಸ್ ಆಗುತ್ತೆ. ಅಂದರೆ ಟಾಟಾ ಎಸ್ ಹಳೆ ಗಾಡಿಗಳು ಬರ್ತಾವಲ್ಲ ಅವುಗಳದ್ದು, ಸೊ ಸೇಮ್ ಇದೆ ಇಂಜಿನ್ನು. ಹಂಗಾಗಿ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಇಂಜಿನ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ, ಕೆಲವೊಂದು ಸೆನ್ಸರು ಅವು ಇವು ಮಾತ್ರ ಸಿಗೋದು ಸ್ವಲ್ಪ ಕಷ್ಟ ಅಂತ ನನ್ನ ಅನಿಸಿಕೆ. ಆನ್ಲೈನಲ್ಲೆಲ್ಲ ಸಿಗುತ್ತೆ, ಸಿಗಲ್ಲ ಅಂತಲ್ಲ, ಬಟ್ ಅಂದರೆ ವೆಯ್ಟ್ ಮಾಡ್ಕೋಬೇಕು. ಅದೊಂದೇ ಸ್ವಲ್ಪ ನೆಗೆಟಿವ್ ಪಾಯಿಂಟು. ಅದು ಬಿಟ್ಟರೆ ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಗಾಡಿ, ನನಗಂತೂ ಇಷ್ಟ ಆಯಿತು. ಸೊ ನಿಮ್ಗೆ ಅನ್ಕೊಂಡಿರಾ ನಾವು ತಗೊಳ್ಳೋನೋ ಬೇಡವ ಅಂತಂದರೆ ನನ್ನ ಕಡೆಯಿಂದ ಸಜೆಷನ್ ಬೇಡ ಅಂತ ಹೇಳ್ತೀನಿ. ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು, ನಿಮ್ಮ ಮೇಲೆ ಡಿಪೆಂಡು. ಸೊ ಇಲ್ಲ ಮೇಂಟೈನ್ ಮಾಡ್ತೀನಿ, ನನಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಖರ್ಚು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತಂದರೆ ತಗೊಳ್ಳಿ, ಚೆನ್ನಾಗಿ. ಗಾಡಿ ರಿಪೇರಿ ಏನಾದರೂ ಬಂದರೆ ಮಾತ್ರ ಸ್ವಲ್ಪ ಬೇಜಾರು ಅನಿಸುತ್ತೆ, ಅದು ಬಿಟ್ಟರೆ ಯಾವುದೇ ಥರ ಏನೂ ತೊಂದರೆ ಇಲ್ಲ ಅಷ್ಟೇ. ಸೊ ಇದಿಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ವಿಡಿಯೋನ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.